ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದ ಜನಸ್ನೇಹಿ ಆಡಳಿತದ ಒಂದು ವರ್ಷ ಸಮಸ್ಯೆ ಸವಾಲುಗಳ ಪರಿಹಾರದ ಹರ್ಷ ಕಾರ್ಯಕ್ರಮದ ಆನ್ಲೈನ್ ನೇರ ಪ್ರಸಾರವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರದ ಸಾಧನೆಗಳನ್ನು ಒಳಗೊಂಡ ಕಿರುಹೊತ್ತಿಗೆ ಬಿಡುಗಡೆಗೊಳಿಸಿದರು. ಫಲಾನುಭವಿ ಬಿಎನ್ ರವಿಚಂದ್ರ ಮುಖ್ಯಮಂತ್ರಿಗಳೊಂದಿಗೆ ನೇರ ಪ್ರಸಾರದ ಸಂವಾದದಲ್ಲಿ ಪಾಲ್ಗೊಂಡು ಕೋವಿಡ್ ಲಾಕ್ಡೌನ್ನಿಂದ ನೇಕಾರಿಕೆ ಜೀವನ ಕಷ್ಟವಾಗಿತ್ತು, ರಾಜ್ಯ ಸರ್ಕಾರ ನೀಡಿದ ಸಹಾಯಧನದಿಂದ ಜೀವನ ನಿರ್ವಹಣೆಗೆ ಸಹಾಯವಾಯಿತು ಎಂದು ತಿಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಸುಧಾಕರ್ ಆಂಧ್ರದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಕೃಷ್ಣಾ ನದಿಯಿಂದ ನೀರು ಹರಿಸಿ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಪ್ರಯತ್ನ ಮಾಡಲಾಗುವುದು, ಜಿಲ್ಲೆಯಲ್ಲಿ ಸಮರ್ಪಕವಾದ ಕಸ ನಿರ್ವಹಣೆ ಮಾಡುವ ಉದ್ದೇಶದಿಂದ ತ್ಯಾಜ್ಯ ಘಟಕ ಸ್ಥಾಪಿಸಲಾಗುವುದು, ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆ ಹಲವು ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸಲು ತಲಾ 1 ಕೋಟಿ ರೂಪಾಯಿ ನೆರವು ಒದಗಿಸಲಾಗುವುದು ಎಂದು ತಿಳಿಸಿದರು. ಪೂರ್ವ ಸಿದ್ಧತೆಗಳನ್ನು ಏನು ನಮ್ಮ ಡಿಪಿಆರ್ ಅನ್ನೆಲ್ಲ ಮಾಡಿಸಿಕೊಂಡು ನಾನು ಮತ್ತು ರಮೇಶ್ ಜಾರಕಿಹೊಳಿ ಅವರು ಆದಷ್ಟು ಶೀಘ್ರದಲ್ಲಿ 1 ತಿಂಗಳ ಒಳಗಡೆನೇ ಆದಷ್ಟು ಅಲ್ಲಿನ 2 ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈ ಭಾಗಕ್ಕೆ ಅವ್ರ ಕಡೆಯಿಂದ ಒಂದು 5 ರಿಂದ 10 TMC ಚಿಕ್ಕಬಳ್ಳಾಪುರಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ನಾವು ಕರ್ನಾಟಕದ ಯಾವುದೇ ಭಾಗದಿಂದ ಆ ಒಂದು ರಾಜ್ಯಕ್ಕೆ ಆ 5 ರಿಂದ 10 TMCಯನ್ನು ಅವರಿಗೆ ನಾವು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಕೊಡುವಂಥದ್ದು. ಈ ರೀತಿಯಲ್ಲಿ ಮಾಡಿದಾಗ ಭಾಳ 6 ತಿಂಗಳಲ್ಲಿ ನಮಗೆ ಸಂಪೂರ್ಣವಾಗಿ ಎಲ್ಲ ಕೆರೆಗಳು ಕೂಡ ನೀರು ತುಂಬಲಿಕ್ಕೆ ಸಾಧ್ಯ ಆಗ್ತದೆ.